ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಹೇಗಿದ್ದೀರಾ? ನೀವೆಲ್ಲ ದೇವರ ಕೃಪೆಯಿಂದ, ಬಲದಿಂದ, ಕ್ಷೇಮದಿಂದ ಇರುವಿರಿ ಎಂಬುದಾಗಿ ನಾನು ನಂಬಿದ್ದೇನೆ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಯೇಸುವಿನ ರಕ್ತ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಅದಕ್ಕೆ ಆಧಾರವಾಗಿ ಒಂದು ಯೋಹಾನ ಬರೆದ ಪತ್ರಿಕೆ 1:7 ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡ್ರಿ, ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡಿದೆವು, ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಈ ಲೋಕದಲ್ಲಿ ಜನಿಸಿರುವಂಥ ಎಲ್ಲರೂ ಪಾಪಿಗಳೇ. ಆ ಪಾಪ ಈ ಪಾಪ ಎಂಬುದಾಗಿ ಅಲ್ಲ, ಎಲ್ಲರೂ ದಾರಿ ತಪ್ಪಿದವರೇ. ನಮ್ಮಲ್ಲಿ ಪ್ರವಹರಿಸುವಂಥ ರಕ್ತ ಅಥವಾ ನಮ್ಮ ಶರೀರದಲ್ಲಿ ಇರುವಂಥ ರಕ್ತ ನಮ್ಮ ತಾತ ಮುತ್ತಾತನ ಮುಖಾಂತರವಾಗಿ ಬಂದದ್ದು. ಆದಾಮನ ಮಾಡಿದ ಪಾಪದ ನಿಮಿತ್ತವಾಗಿ ಪ್ರತಿಯೊಬ್ಬ ಮನುಷ್ಯರು ಪಾಪಿಗಳಾದರೂ ಅದು ಸಂತತಿ ಸಂತತಿ ಹಾಗೆ ಅದು ಹಾಗೆ ಓ ಸ್ತೋತ್ರ ಆ ರಕ್ತದಲ್ಲಿ ಅದು ಸೇರಿಕೊಂಡು ಬರುವಂಥದ್ದಾಗಿದೆ. ಕೆಲವರು ಹೇಳ್ತಾರಲ್ವ, ಜನ್ಮ ಪಾಪ, ಇನ್ನೊಂದು ಕರ್ಮ ಪಾಪ, ಮಾಡುವುದರಿಂದ ಬರುವ ಪಾಪ ಅಥವಾ ಜನಿಸಿದರ ಪಾಪ. ಇಂಥ ಭಯಂಕರವಾದ ಪಾಪಿಗಳನ್ನು ರಕ್ಷಿಸುವುದಕ್ಕೆ ಯಾರಿಗೆ ಸಾಧ್ಯ? ಯಾರಿಗೆ ಸಾಧ್ಯ ಅಂದರೆ ಪಾಪ ಇಲ್ಲದವರಿಗೆ. ಪಾಪ ಇಲ್ಲದವರು ಯಾರು? ಅದು ಯೇಸು ಸ್ವಾಮಿ. ಸತ್ಯವೇದ ತಿಳಿಸುತ್ತದೆ, ಯೇಸು ಸ್ವಾಮಿ ಪರಿಶುದ್ಧನಾದಂಥ ದೇವರು. ಯೇಸುವಿನ ರಕ್ತವು ಅಥವಾ ಯೇಸು ಸ್ವಾಮಿ ಲೋಕಕ್ಕೆ ಬಂದು ರಕ್ತವನ್ನು ಸುರಿಸಿದರು. ಅವರು ಸುರಿಸಿದ ರಕ್ತದ ನಿಮಿತ್ತವಾಗಿ ಸಕಲ ಪಾಪವನ್ನು ನಿವಾರಣೆ ಮಾಡಿ ಅದು ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪಾಪವಿಲ್ಲದವನು, ಪಾಪ ಮಾಡದವನು, ಅತಿ ಪರಿಶುದ್ಧನಾದಂಥ ದೇವರು ಯೇಸು ಸ್ವಾಮಿ. ಯೇಸುವಿನ ರಕ್ತ ಮನುಷ್ಯರೆಲ್ಲರಿಗೂ ರಕ್ಷಣೆ ಉಂಟು ಮಾಡುತ್ತದೆ, ಪಾಪವನ್ನು ತೆಗೆದುಹಾಕುತ್ತದೆ. ಯೇಸು ಕ್ರಿಸ್ತನ ನಮ್ಮ ಪಾಪಗಳಿಗಾಗಿ ಬಲಿಯಾದರು. ಕೋಳಿಯ ರಕ್ತ ಇತರ ರಕ್ತಗಳಿಗೆ ಕೆಲಸವಿಲ್ಲ, ಯಾಕೆಂದರೆ ಯೇಸು ಸ್ವಾಮಿ ತನ್ನ ರಕ್ತವನ್ನೇ ಸುರಿಸಿ ಮಾನವ ಕುಲವನ್ನು ಪಾಪದಿಂದ ಬಿಡುಗಡೆಗೊಳಿಸಿದರು. ಈಗ ನಾವು ಅದನ್ನು ನಂಬಿ ಸ್ವೀಕರಿಸುವುದಾದರೆ ಯೇಸುವಿನ ರಕ್ತ ನಮ್ಮ ಪಾಪವನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಯೇಸು ಸ್ವಾಮಿ ನಮ್ಮನ್ನು ಪರಿಶುದ್ಧರಾಗಿ ಮಾಡುವುದಕ್ಕಾಗಿ ಅವರು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಸೈತಾನನ ಬಂಧನಗಳಿಂದ ಸಂಕೋಲೆಗಳಿಂದ ನಮ್ಮನ್ನು ಬಿಡಿಸಿದರು. ಯೇಸುವಿನ ರಕ್ತ ಅಮೂಲ್ಯವಾದದ್ದು, ಅದರ ಮೌಲ್ಯವನ್ನು ಕಟ್ಟಲಾಗದು. ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಡೆದ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇಂಗ್ಲೆಂಡಿನಲ್ಲಿ ಒಬ್ಬ ವೃದ್ಧ ತಂದೆ ಕಠಿಣವಾದ ರೋಗದಲ್ಲಿ ಬಿದ್ದು ಲಂಡನ್ ಪಟ್ಟಣದ ಆಸ್ಪತ್ರೆಯಲ್ಲಿ ಸೇರಿಸಲ್ಪಟ್ಟರು. ಅವರ ರೋಗ ಗುಣವಾಗದೆ ಅವರು ಸಾಯುವ ಪರಿಸ್ಥಿತಿಯಲ್ಲಿದ್ದರು. ವೈದ್ಯರು ಸಹ ಬದುಕುವ ಅವಕಾಶವಿಲ್ಲ ಎಂಬುದಾಗಿ ಹೇಳಿಬಿಟ್ಟರು. ಈ ಸ್ಥಿತಿಯಲ್ಲಿದ್ದಾಗ ಅವನ ಮೊಮ್ಮಗಳು ದಿನವೂ ಆಸ್ಪತ್ರೆಗೆ ಹೋಗಿ ಆ ತಾತನ ಅವರ ಅಜ್ಜನ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನು ಓದುತ್ತಿದ್ದಳು. ಒಂದು ದಿನ ಆಕೆ ಜೋರಾಗಿ 1 ಯೋಹಾನ 1 ಓದುತ್ತಾ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬಂಥ 7 ವಾಕ್ಯವನ್ನು ಓದಿದಳು. ಮರಣದ ಹಾಸಿಗೆಯಲ್ಲಿದ್ದಂಥ ವೃದ್ಧನಿಗೆ ಈ ಮಾತು ಮುಟ್ಟಿತು. ಅವನು ಮೆಲ್ಲಗೆ ತಲೆ ಎತ್ತಿ, ಮಗುವೆ ಕಡೆಯ ಮಾತನ್ನು ಮತ್ತೊಮ್ಮೆ ಓದು ಅಂದನು. ಅವಳು ತಿರುಗಿ ಅದೇ ವಾಕ್ಯವನ್ನು ಓದಿದಳು. ತಿರುಗಿ ಓದು ಎಂಬುದಾಗಿ ಹೇಳಿದನು, ತಿರುಗಿ ಓದಿದಳು. ನಂತರ ನನ್ನ ಬೆರಳನ್ನು ಆ ವಾಕ್ಯದ ಮೇಲೆ ಇಟ್ಟು ಗಟ್ಟಿಯಾಗಿ ಓದು ಅಂದನು. ಅವಳು ಹಾಗೆಯೇ ಮಾಡಿದಳು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವನ ಕಣ್ಣಿನಿಂದ ನೀರು ಬರುವುದಕ್ಕೆ ಆರಂಭವಾಯಿತು. ಕರ್ತನ ಕ್ರೂಜೆಯ ಮರಣವನ್ನು, ಆ ರಕ್ತದ ಬೆಲೆಯನ್ನು, ತಾನು ಮಾಡಿದ ಪಾಪಗಳನ್ನು ನೆನೆಸಿಕೊಂಡು ದೇವರ ಬಳಿ ಕ್ಷಮೆಯನ್ನು ಕೇಳಿದ. ಕೆಲವು ನಿಮಿಷಗಳ ತರುವಾಯ ಅವನ ಮುಖದಲ್ಲಿ ಒಂದು ಪ್ರಕಾಶ ಬಂತು. ಪುನಃ ಅವನು ಆ ಮೊಮ್ಮಗಳ ಬಳಿಯಲ್ಲಿ ಈ ವಾಕ್ಯವನ್ನು ಇನ್ನೊಂದು ಸಾರಿ ಗಟ್ಟಿಯಾಗಿ ಓದು ಎಂಬುದಾಗಿ 3 ಓದಲು ಹೇಳಿದ. ಓದಿದಳು. ನಂತರ ಅವನು ಚೇತರಿಸಿಕೊಂಡು ಆ ಮೊಮ್ಮಗಳ ಬಳಿಯಲ್ಲಿ ಹೀಗೆ ಹೇಳಿದ, ನಿಮ್ಮ ತಾತ ಅಜ್ಜ ಹೇಗೆ ತೀರಿ ಹೋದನೆಂಬುದಾಗಿ ಯಾರಾದರೂ ಕೇಳಿದರೆ ನೀನು ಹೀಗೆ ಹೇಳಬೇಕು, ಯೇಸುವಿನ ರಕ್ತ ಸಕಲ ಪಾಪಗಳಿಂದ ನನ್ನನ್ನು ಶುದ್ಧೀಕರಿಸುತ್ತ
ಸಿದ್ಧಿಸಿತು ಎಂಬಂಥ ವಿಶ್ವಾಸದಿಂದ ನಂಬಿಕೆಯಿಂದ ತೀರಿ ಹೋದರು ಎಂಬುದಾಗಿ ನೀನು ಹೇಳಬೇಕೆಂಬುದಾಗಿ ಹೇಳಿ ನಂತರ ತೀರಿ ಹೋದರು. ನೋಡ್ರಿ, ಯೇಸುವಿನ ರಕ್ತ ನಮ್ಮನ್ನು ಶುದ್ಧಿಸ್ತದೆ. ಪಾಪಿಗಳಿಗೆ ಒಂದು ಆಶ್ವಾಸನೆ ಕೊಡುವಂಥದ್ದು ಯೇಸುವಿನ ರಕ್ತ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಪಾಪಗಳಿಗೆ ಯೇಸುವಿನ ರಕ್ತ ಒಂದೇ ಪರಿಹಾರ. ಓ ಸ್ತೋತ್ರ, ಯೇಸು ಸ್ವಾಮಿ ನಮಗಾಗಿ ಭೂಮಿಗೆ ಬಂದು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದರು. ಆದ್ದರಿಂದ ಅದನ್ನು ನಂಬಿ ನಮ್ಮ ಜೀವಿತದಲ್ಲಿ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ. ನಾವು ಪ್ರಾರ್ಥಿಸೋಣ. ದೇವರೇ, ನಿನ್ನ ರಕ್ತವು ನಮ್ಮನ್ನು ಶುದ್ಧಿಸಲಿ. ದೇವರೇ, ನಾನು ನಂಬುತ್ತೇನಪ್ಪ, ನಿಮ್ಮ ಪವಿತ್ರವಾದ ರಕ್ತ ನೀವು ನಮಗೋಸ್ಕರವಾಗಿ ನನ್ನ ಪಾಪಗಳಿಗಾಗಿ ಸುರಿಸಿರುವೆ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನನ್ನು ತೊಳೆಯ ಮಾಡಪ್ಪ, ನನ್ನನ್ನು ಶುದ್ಧೀಕರಿಸು ಸ್ವಾಮಿ. ಹಾಲೆಲ್ಲೂಯ, ಹಾಲೆಲ್ಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಅಮೂಲ್ಯವಾದ ರಕ್ತ ನಮ್ಮನ್ನು ಶುದ್ಧಿಸುತ್ತದೆ. ನಿಮ್ಮ ರಕ್ತದ ಮೂಲಕ ನಮಗೆ ರಕ್ಷಣೆಯನ್ನು ಕೊಟ್ಟರೆ, ಮೋಕ್ಷವನ್ನು ಕೊಟ್ಟರೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಇನ್ನು ನಾವು ಪಾಪದ ಪರಿಸ್ಥಿತಿಯಲ್ಲೇ ಇರದೆ ದೇವರೇ, ನಮ್ಮನ್ನು ಆಳ್ವಿಕೆ ಮಾಡುವ ಎಲ್ಲ ಪಾಪದ ದಾಸತ್ವದ ಗುಲಾಮತನದಿಂದ ಒಂದು ಬಿಡುಗಡೆಯನ್ನು ಕೊಡ್ರಿ. ನಿನ್ನ ರಕ್ತ ನಮ್ಮನ್ನು ಶುದ್ಧೀಕರಿಸಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ. ಈ ದಿನ ಅವರಿಗೆ ಆಶೀರ್ವಾದದಾಯಕವಾಗಿರಲಿ. ಈ ದಿನ ನೀನು ನಿನ್ನ ಜನರನ್ನು ನಡೆಸರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಯೇಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಶುದ್ಧೀಕರಿಸುವಂಥ ಆ ರಕ್ತದಿಂದ ಪ್ರತಿಯೊಬ್ಬರು ಶುದ್ಧೀಕರಿಸಲ್ಪಡೋಣ, ಅದನ್ನು ನಂಬೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಶ್ವಾಯ್. ಗಾಡ್ ಬ್ಲೆಸ್ ಯು ಆಲ್.